ಎಸ್, ಸಿಎಂ ಕುಮಾರಸ್ವಾಮಿ ಶಾಸಕ ನಾಗೇಂದ್ರರ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಬೆಂಗಳೂರಿನ ಆಸ್ಟರ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಲಘು ಹೃದಯಾಘಾತದಿಂದ ಬಳ್ಳಾರಿಯ ಕೂಡ್ಲಿಗಿ ಶಾಸಕ ನಾಗೇಂದ್ರ ಒಂದು ವಾರದಿಂದ ಚಿಕಿತ್ಸೆ ಪಡಿತಾ ಇದ್ದು ಸಿಎಂ ಕುಮಾರಸ್ವಾಮಿ ಹಾಗೂ ಸಚಿವ ಡಿಕೆ ಶಿವಕುಮಾರ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಶಾಸಕರ ಆರೋಗ್ಯ ಕುರಿತು ವೈದ್ಯರ ಬಳಿ ಚರ್ಚೆ ನಡೆಸಿದ ಕುಮಾರಸ್ವಾಮಿಗೆ ಶೀಘ್ರವೇ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿದೆ ಅಂತ ವೈದ್ಯರು ಭರವಸೆ ಕೊಟ್ಟಿದ್ದಾರೆ. ಇದೇ ವೇಳೆ ವಿಶ್ವಾಸ ಮತಯಾಚನೆ ದಿನ ಬರುವಂತೆ ನಾಗೇಂದ್ರಗೆ ಸಿಎಂ ಆಹ್ವಾನ ಮಾಡಿದ್ದಾರೆ. ಇನ್ನು ಆಸ್ಪತ್ರೆಯಿಂದ ಹೊರಬಂದ ಸಿಎಂ ಮತ್ತು ಡಿಕೆಶಿ ನಾಗೇಂದ್ರ ಸಂಬಂಧಿಕರನ್ನ ತಮ್ಮ ಕಾರಿಗೆ ಹತ್ತಿಸಿಕೊಂಡು ಮಾತುಕತೆ ನಡೆಸಿದರು. ಎಸ್, ಒಂದು ಕಡೆ ಸರ್ಕಾರವನ್ನು ಉಳಿಸ್ಕೊಳ್ಳಬೇಕಾದಂಥ ಪ್ರಯತ್ನ, ಮತ್ತೊಂದು ಕಡೆ ಬೇರೆ ಯಾವ ಶಾಸಕರು ನಮ್ಮನ್ನು ಬಿಟ್ಟು ಹೋಗಬಾರ್ದು. ಯಾಕೆಂದರೆ ಬಳ್ಳಾರಿಯ ಕೂಡ್ಲಿಗಿ ಶಾಸಕ ಆರ್ ನಾಗೇಂದ್ರ ಅವರ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿದ್ದಾರೆ. ಯಾಕೆಂದರೆ ಅವರಿಗೆ ಲಘು ಹೃದಯಾಘಾತ ಆಗಿ ಒಂದು ವಾರದಿಂದ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಸೊ ಸಿ ಎಂ ಜೊತೆನೇ ಡಿ ಕೆ ಶಿವಕುಮಾರ್ ಕೂಡ ಬಂದು ಅವರ ಆರೋಗ್ಯವನ್ನು ವಿಚಾರಿಸ್ಕೊಂಡು ಮಾತುಕತೆ ನಡೆಸಿ ನಂತರ ಅವರ ಕುಟುಂಬಸ್ಥರ ಜೊತೆ ಮಾತುಕತೆ ನಡೆಸಿದ್ದಾರೆ. ನಾಳೆ ವಿಶ್ವಾಸಮತಯಾಚನೆ ಸಂದರ್ಭದಲ್ಲಿ ಬರೋದಕ್ಕೆ ಸಾಧ್ಯ ಆದರೆ ಖಂಡಿತ ಬರಲೇಬೇಕಾಗುತ್ತೆ ಅನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಂಡು, ಯಾಕೆಂದರೆ ಸುಧಾರಿಸಿದರೆ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಜೊತೆಗೆ ವೈದ್ಯರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ, ಆರೋಗ್ಯ ಸುಧಾರಿಸಿದೆ ಅನ್ನುವಂಥದ್ದು. ಸೊ ಹಾಗಾಗಿ ನಾಗೇಂದ್ರ ಸಂಬಂಧಿ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ನಾಳೆ ಅವರನ್ನ ಕರೆದುಕೊಳ್ಳುವಂಥ ಜವಾಬ್ದಾರಿ ನಿಮ್ಮದ್ದು ಅನ್ನುವಂಥದ್ದನ್ನು ಹೇಳಿ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಆಸ್ಟರ್ ಆಸ್ಪತ್ರೆಗೆ ಸಿ ಎಂ ಕುಮಾರಸ್ವಾಮಿ ಹಾಗೆ ಡಿ ಕೆ ಶಿವಕುಮಾರ್ ಜೊತೆಯಾಗಿ ಭೇಟಿ ಕೊಟ್ಟಿದ್ದಾರೆ. ಎಸ್, ನಮ್ಮ ಪ್ರತಿನಿಧಿ ಭಾರತಿ ಮತ್ತಷ್ಟು ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಭಾರತಿ, ಒಂದು ಕಡೆ ನಾಗೇಂದ್ರ ಕೂಡ ಶಾಸಕರಿದ್ದಾರೆ, ಜೊತೆಗೆ ಅವರು ಕೆಲವೊಂದು ಸಂದರ್ಭದಲ್ಲಿ ರೆಬೆಲ್ ಆಗಿದ್ದರು, ರಮೇಶ್ ಜಾರಕಿಹೊಳಿ ಜೊತೆ ಗುರುತಿಸ್ಕೊಂಡಿದ್ದರು, ಆದರೆ ಈಗ ಅವರು ಆಸ್ಪತ್ರೆಯಲ್ಲಿರೋದ್ರಿಂದ ಅವರ ಆರೋಗ್ಯ ವಿಚಾರಣೆಗೆ ಬಂದಿದ್ದಾರೆ, ಜೊತೆಗೆ ಏನು ಮಾತುಕತೆ ನಡೆದಿದೆ ಅಲ್ಲಿ ಅಂತ? ಗುರುಪ್ರಸಾದ್, ಏನು ನಾಗೇಂದ್ರ ಅವರು ಕಳೆದ 3-4 ದಿನಗಳಿಂದ ಬೆಂಗಳೂರಿನ ಹೆಬ್ಬಾಳದಲ್ಲಿರ್ತಕ್ಕಂತ ಆಸ್ಟರ್ ಆಸ್ಪತ್ರೆಯಲ್ಲಿ ಏನು ದಾಖಲಾಗಿದ್ದಾರೆ. ಸೊ ಈಗ ಏನು ವಿಶ್ವಾಸ ಮಂಡನೆ ಮಾಡಿಸಿ ಅಂತ ಹೇಳ್ಬಿಟ್ಟು ಸಿಎಂ ಏನು ಮಾತು ಕೊಟ್ಟಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಏನು ಸಾಕಷ್ಟು ಕಸರತ್ತನ್ನ ನಡೆಸ್ತಾ ಇದ್ರೆ, ಅತೃಪ್ತ ಶಾಸಕರನ್ನ ಸೆಳೆಯುವ ಪ್ರಯತ್ನವನ್ನ ಏನ್ ಮಾಡ್ತಾ ಇದಾರೆ. ಸೊ ಅದು ಕೊನೆ ಕೊನೆಯಲ್ಲಿ ವಿಫಲವನ್ನ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರನ್ನ ಮಾತನಾಡಿಸಿಕೊಂಡು ಜೊತೆಗೆ ಅವರ ಆರೋಗ್ಯವನ್ನ ವಿಚಾರಿಸಿದ ಜೊತೆಗೆ ನಾಳೆ ಏನು ಅಧಿವೇಶನ ಇದೆ, ಅಧಿವೇಶನಕ್ಕೆ ನೀವು ಕೂಡ ಬನ್ನಿ, ಏನು ವಿಶ್ವಾಸ ಮಂಡನೆ ಆಗುತ್ತೆ, ಆಗ ನಮ್ಮ ಒಂದು ಇದಕ್ಕೆ ಅತೃಪ್ತರ ಬಣದಲ್ಲಿ ಗುರುತಿಸ್ಕೊಳ್ಳದೆ ನೀವು ಕೂಡ ಸಪೋರ್ಟ್ ಮಾಡಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಲಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತದೆ. ಈ ಇದಕ್ಕಾಗಿ ದಿನೇಶ್ ಗುಂಡೂರಾವ್, ಡಿ ಕೆ ಸಿ, ಡಿ ಕೆ ಸುರೇಶ್ ಹಾಗೆ ಜಮೀರ್ ಅಹಮದ್ ಕೂಡ ಹಾಸ್ಪಿಟಲ್ಗೆ ಇವತ್ತು ಭೇಟಿ ನೀಡಿದ್ರು. ಭೇಟಿ ನೀಡಿ ಸುಮಾರು 1/2 ಗಂಟೆಗಳು ಹೆಚ್ಚು ಕಾಲ ನಾಗೇಂದ್ರ ಅವರ ಜೊತೆ ಇದ್ದು ಅವ್ರ ಜೊತೆ ಮಾತುಕತೆಯನ್ನ ನಡೆಸಿ ಏನು ಮೈತ್ರಿ ಸರ್ಕಾರವನ್ನ ಉಳಿಸ್ಕೊಳ್ಳೋದಕ್ಕೆ ಯಾವೆಲ್ಲ ಸರ್ಕಸನ್ನ ಏನೆಲ್ಲ ಕೊನೆಯ ಹಂತದ ಪ್ರಯತ್ನಗಳನ್ನ ಮಾಡ್ಬೋದು, ಯಾವ್ಯಾವ ಸಾಧ್ಯತೆಗಳಿದೆ, ಈ ಬಗ್ಗೆ ಸಿಎಂ ಈಗ ಚುರುಕಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ನಾಗೇಂದ್ರ ಅವರನ್ನ ಭೇಟಿ ಮಾಡಿ ಸೊ ಅಧಿವೇಶನಕ್ಕೆ ಕರೆತರದ ಮೂಲಕ ತಮ್ಮ ಬಣದಲ್ಲಿ ತಮ್ಗೆ ಬೆಂಬಲವನ್ನ ನೀಡುವಂತ ಒಂದು ಅವ್ರಿಗೆ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಭಾರತಿ ಮಾಹಿತಿಗೆ.